ನೀಲಿ ನರಿ. ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಒಂದು ನರಿ ವಾಸಿಸುತ್ತಿತ್ತು. ಅದಕ್ಕೆ ಬಹಳ ಹಸಿವೆಯಾಯಿತು. ಅದು ಪಟ್ಟಣಕ್ಕೆ ಹೋಗಲು ನಿಶ್ಚಯಿಸಿತು. ಸ್ವಲ್ಪ ದೂರದಲ್ಲೇ ನಾಯಿಗಳ ಒಂದು ಗುಂಪು ಅದರತ್ತ ಓಡಿ ಬಂತು. ಅದು ಹೆದರಿ ಬಟ್ಟೆಗಳಿಗೆ ಬಣ್ಣ ಹಾಕುವವನ ಮನೆಗೆ ನುಗ್ಗಿತು ಮತ್ತು ನೀಲಿ ಬಣ್ಣ ತುಂಬಿದ ಬಕೆಟಿನ ಒಳಗೆ ಬಿದ್ದು ಬಿಟ್ಟಿತು. ಅದನ್ನು ಅಟ್ಟಿಸಿಕೊಂಡು ಬಂದ ನಾಯಿಗಳಿಗೆ ನರಿ ಸಿಕ್ಕಲಿಲ್ಲ. ನರಿ ಮೈಯೆಲ್ಲ ನೀಲಿ ಬಣ್ಣ ಮೆತ್ತಿಕೊಂಡು ಹೊರಬಂತು ಮತ್ತು ಕಾಡಿಗೆ ಹೋಯಿತು. ಕಾಡಿನ ಎಲ್ಲಾ ಪ್ರಾಣಿಗಳು ಈ ಹೊಸ ಪ್ರಾಣಿಯನ್ನು ನೋಡಿ ಹೆದರಿದವು. ನರಿಗೆ ಎಲ್ಲಾ ಪ್ರಾಣಿಗಳು ತನ್ನನ್ನು ನೋಡಿ ಹೆದರುತ್ತಿರುವುದು ತಿಳಿಯಿತು ಮತ್ತು ಅದರ ಲಾಭ ಪಡೆಯಲು ಪ್ರಾರಂಭಿಸಿತು. ಅದು ಎಲ್ಲ ಪ್ರಾಣಿಗಳನ್ನು ಕರೆಯಿತು ಮತ್ತು ಹೇಳಿತು, ಓ ಪ್ರಿಯ ಗೆಳೆಯರೇ, ನಿಮ್ಮೆಲ್ಲರನ್ನು ಕಾಪಾಡುವುದಕ್ಕಾಗಿ ನನ್ನನ್ನು ದೇವರು ಸ್ವರ್ಗದಿಂದ ಕಳಿಸಿದ್ದಾನೆ. ನಾನು ಈ ಕಾಡಿನ ರಾಜನಾಗುತ್ತೇನೆ. ಎಲ್ಲಾ ಪ್ರಾಣಿಗಳು ಬಹಳ ಸಂತೋಷಪಟ್ಟವು. ಪ್ರತಿದಿನ ಅವುಗಳೆಲ್ಲವೂ ಅದಕ್ಕೆ ಆಹಾರ ಒದಗಿಸುತ್ತಿದ್ದವು. ಒಂದು ದಿನ ರಾಜನರಿ ನರಿಗಳ ಒಂದು ತಂಡ ಕಾಡಿನಲ್ಲಿ ಕೂಗುತ್ತಿದ್ದುದನ್ನು ಕೇಳಿದ. ಅವನು ರಾಜ ಎನ್ನುವುದನ್ನು ಮರೆತು ಆ ಕೂಗಿಗೆ ಮಾರುತ್ತರ ಕೊಟ್ಟ. ಕೂಡಲೇ ಎಲ್ಲಾ ಪ್ರಾಣಿಗಳು ಕೋಪದಿಂದ ಅವನನ್ನು ಬೆನ್ನಟ್ಟಿದವು. ನೀಲಿ ನರಿ ತನ್ನ ರಾಜ್ಯವನ್ನೇ ಬಿಟ್ಟು ಓಡಿ ಹೋಗಬೇಕಾಯಿತು. ನೀತಿ ನಮಗೆ ಇಲ್ಲದಿರುವ ಅರ್ಹತೆಯನ್ನು ಇದೆ ಎಂದು ನಾವು ಎಂದಿಗೂ ನಟಿಸಬಾರದು. ಬುದ್ಧಿವಂತ ಪುಟ್ಟ ಮೊಲ. ಒಮ್ಮೆ ಒಂದು ಕಾಡಿನಲ್ಲಿ ಅನಾವಶ್ಯಕವಾಗಿ ಅಧಿಕ ಸಂಖ್ಯೆಯಲ್ಲಿ ಪ್ರಾಣಿಗಳನ್ನು ಬೇಟೆಯಾಡಿ ಕೊಲ್ಲುತ್ತಿದ್ದ ಒಂದು ದೊಡ್ಡ ಸಿಂಹ ಇತ್ತು. ಒಂದು ದಿನ ಕಾಡಿನ ಪ್ರಾಣಿಗಳೆಲ್ಲ ಸಭೆ ಸೇರಿದವು ಮತ್ತು ಇದು ಹೀಗೆಯೇ ಮುಂದುವರೆದರೆ ಕಾಡಿನಲ್ಲಿ ಯಾವ ಪ್ರಾಣಿಯೂ ಇರುವುದಿಲ್ಲ ಎನ್ನುವ ತೀರ್ಮಾನಕ್ಕೆ ಬಂದವು. ಆದುದರಿಂದ ಅವು ಮರುದಿನ ಸಿಂಹವನ್ನು ಭೇಟಿ ಮಾಡಿ ಇದರ ಬಗ್ಗೆ ಕೇಳೋಣವೆಂದು ನಿರ್ಧರಿಸಿದವು. ಮರುದಿನ ಎಲ್ಲಾ ಪ್ರಾಣಿಗಳು ಸಿಂಹವನ್ನು ಭೇಟಿ ಮಾಡಿದವು ಮತ್ತು ಹೇಳಿದವು, ಮಹಾಪ್ರಭು, ದಯವಿಟ್ಟು ನಮ್ಮನ್ನು ಬೇಟೆಯಾಡಬೇಡಿ. ನಾವು ಪ್ರತಿದಿನ ನಿಮ್ಮ ಆಹಾರಕ್ಕಾಗಿ ಒಂದು ಪ್ರಾಣಿಯನ್ನು ಕಳುಹಿಸುತ್ತೇವೆ. ಮೊದಲೇ ನಿರ್ಧರಿಸಿದಂತೆ ಪ್ರತಿದಿನ ಒಂದು ಪ್ರಾಣಿಯನ್ನು ಸಿಂಹಕ್ಕೆ ಆಹಾರವಾಗಿ ಕಳುಹಿಸಲು ಪ್ರಾರಂಭಿಸಿದವು. ಒಂದು ದಿನ ಒಂದು ಪುಟ್ಟ ಜಾಣಮೊಲದ ಸರದಿ ಬಂತು. ಈ ಕ್ರೂರ ಸಿಂಹದ ಕಾಟವನ್ನು ತಪ್ಪಿಸಲು ಅದು ಒಂದು ಉಪಾಯ ಯೋಚಿಸಿತು. ಅದು ಸಿಂಹದ ಬಳಿಗೆ ಹೋಯಿತು ಮತ್ತು ಹೀಗೆ ಹೇಳಿತು, ಓ ಮಹಾಪ್ರಭು, ಈ ದಿನ ನಿಮ್ಮ ಆಹಾರಕ್ಕಾಗಿ ನಮ್ಮ ಪೈಕಿ 6 ಮಂದಿಯನ್ನು ಕಳಿಸಿದ್ದರು. ಆದರೆ ದಾರಿಯಲ್ಲಿ ಮತ್ತೊಂದು ಸಿಂಹ ನಮ್ಮಲ್ಲಿ 5 ಜನರನ್ನು ಕೊಂದು ಬಿಟ್ಟಿತು. ಏನು, ಇನ್ನೊಂದು ಸಿಂಹವೇ? ಅವನು ಎಲ್ಲಿದ್ದಾನೆ? ನನಗೆ ತೋರಿಸು. ಅವನು ಎಲ್ಲಿದ್ದಾನೆ? ನನಗೆ ತೋರಿಸು. ಮೊಲ ಸಿಂಹವನ್ನು ಪಕ್ಕದಲ್ಲಿದ್ದ ಒಂದು ಬಾವಿಯ ಬಳಿ ಕರೆದುಕೊಂಡು ಹೋಯಿತು ಮತ್ತು ಅದನ್ನು ಬಾವಿಯಲ್ಲಿ ಇಣುಕಿ ಅಲ್ಲಿ ನೋಡಿ ಎಂದಿತು. ಸಿಂಹ ತನ್ನ ಪ್ರತಿಬಿಂಬವನ್ನು ನೋಡಿ ಹೀಗೆ ಹೇಳಿತು, ನೀನು ಯಾರು? ಈ ಕಾಡಿಗೆ ನನ್ನನ್ನು ಬಿಟ್ಟು ಬೇರೆ ರಾಜನಿರುವುದನ್ನು ನಾನು ಸಹಿಸುವುದಿಲ್ಲ. ನಿನ್ನನ್ನು ಈಗಲೇ ಕೊಲ್ಲುತ್ತೇನೆ. ಹೀಗೆ ಹೇಳಿ ಬಾವಿಯೊಳಗೆ ಜಿಗಿದು ತನ್ನ ಕೊನೆಯನ್ನು ತಾನೇ ತಂದುಕೊಂಡಿತು. ನೀತಿ ಜಾಣ ಉಪಾಯಕ್ಕೆ ಗೆಲುವು ಕಾಗೆಗಳು ಮತ್ತು ಹಾವು. ಒಂದು ಕಾಡಿನಲ್ಲಿ ಒಂದು ದೊಡ್ಡ ಮರ ಇತ್ತು. ಅನೇಕ ಹಕ್ಕಿಗಳು ಆ ಮರದ ಮೇಲೆ ಗೂಡು ಮಾಡಿಕೊಂಡಿದ್ದವು. ಒಂದು ದೊಡ್ಡ ಹಾವು ಈ ಮರವನ್ನು ನೋಡಿತು. ಈ ಮರ ನನಗೆ ಒಳ್ಳೆ ಮನೆಯಾಗುತ್ತದೆ. ಅದು ಅಲ್ಲಿ ವಾಸಿಸಲು ಮೊದಲು ಮಾಡಿತು. ಒಂದು ದಿನ ಹಾವು ತುಂಬಾ ಮೊಟ್ಟೆಗಳಿದ್ದ ಒಂದು ಗೂಡನ್ನು ನೋಡಿತು. ಆ, ನಾನು ಎಷ್ಟು ಅದೃಷ್ಟವಂತ! ನಾನು ಇನ್ನು ಮುಂದೆ ಆಹಾರವನ್ನು ಹುಡುಕಿಕೊಂಡು ಹೋಗಬೇಕಾಗಿಲ್ಲ ಎಂದುಕೊಂಡಿತು ಮತ್ತು ಎಲ್ಲಾ ಮೊಟ್ಟೆಗಳನ್ನು ತಿನ್ನಲು ಶುರು ಮಾಡಿತು. ಹಕ್ಕಿಗಳು ಹಿಂತಿರುಗಿದಾಗ ಖಾಲಿ ಗೂಡುಗಳನ್ನು ನೋಡಿ ದುಃಖಪಟ್ಟವು. ಕಾಗೆಗಳ ಒಂದು ಜೋಡಿ ಈ ಹಾವನ್ನು ನಾಶ ಮಾಡುವ ಒಂದು ಉಪಾಯ ಯೋಚಿಸಿದವು. ಅವು ಆ ದೇಶದ ರಾಣಿ ಸ್ನಾನ ಮಾಡುವ ಕೊಳಕ್ಕೆ ಹೋದವು. ಅವಳು ಕೊಳದ ದಡದಲ್ಲಿ ಇಟ್ಟಿದ್ದ ಒಂದು ಸರವನ್ನು ತೆಗೆದುಕೊಂಡವು. ಅವು ಮತ್ತೆ ಮರಕ್ಕೆ ಬಂದು ಸರವನ್ನು
ಹಾವಿನ ಹುತ್ತದ ಬಳಿ ಹಾಕಿಬಿಟ್ಟವು. ರಾಣಿಯ ಸೇವಕರು ಸರದ ಹತ್ತಿರ ಹಾವನ್ನು ನೋಡಿದರು. ಅದನ್ನು ಕೊಂದು ಸರವನ್ನು ತೆಗೆದುಕೊಂಡು ಹೊರಟು ಹೋದರು. ಕಾಗೆಗಳು ಮತ್ತು ಇತರ ಹಕ್ಕಿಗಳು ಸಂತೋಷದಿಂದ ಇದ್ದವು ಮತ್ತು ಇನ್ನು ಮುಂದೆ ಅವುಗಳ ಮೊಟ್ಟೆಗಳೂ ಸುರಕ್ಷಿತವಾಗಿದ್ದವು. ನೀತಿ ಎಂತಹ ಕಷ್ಟಕಾಲದಲ್ಲೂ ಒಂದು ಉಪಾಯ ಇದ್ದೇ ಇರುತ್ತದೆ. ನಾಲ್ವರು ಗೆಳೆಯರು. ಒಂದು ಸುಂದರ ಕಾಡಿನಲ್ಲಿ ನಾಲ್ವರು ಒಳ್ಳೆಯ ಗೆಳೆಯರಿದ್ದರು. ಒಬ್ಬ ಜಿಂಕೆ, ಒಂದು ಆಮೆ, ಒಂದು ಕಾಗೆ ಮತ್ತು ಒಂದು ಇಲಿ. ಅವರೆಲ್ಲರೂ ಹೆಚ್ಚಿನ ಸಮಯವನ್ನು ಜೊತೆಯಲ್ಲಿಯೇ ಕಳೆಯುತ್ತಿದ್ದರು. ಒಂದು ದಿನ ಎಂದಿನಂತೆ ಎಲ್ಲರೂ ಒಂದೆಡೆ ಸೇರಿದರು. ಆದರೆ ಜಿಂಕೆ ಬರಲಿಲ್ಲ. ಇದು ಇತರ ಸ್ನೇಹಿತರಿಗೆ ಚಿಂತೆಯ ಕಾರಣವಾಯಿತು. ಆಮೆ ಕಾಗೆಯನ್ನು ನೋಡಿ ಜಿಂಕೆ ಏಕೆ ಬರಲಿಲ್ಲವೆಂದು ತಿಳಿದುಕೊಂಡು ಬರಲು ಹೇಳಿತು. ಕಾಗೆ ಎಲ್ಲಾ ಕಡೆ ಹುಡುಕಿತು ಮತ್ತು ಕೊನೆಯಲ್ಲಿ ಜಿಂಕೆ ಒಬ್ಬ ಬೇಟೆಗಾರನ ಬಲೆಯಲ್ಲಿ ಸಿಕ್ಕಿ ಬಿದ್ದಿರುವುದನ್ನು ನೋಡಿತು. ಜಿಂಕೆ ಕಾಪಾಡಿ ಕಾಪಾಡಿ ಎಂದು ಕೂಗುತ್ತಿತ್ತು. ಅದು ಕೂಡಲೇ ಇತರ ಸ್ನೇಹಿತರ ಬಳಿ ಹೋಗಿ ವಿಷಯವನ್ನು ತಿಳಿಸಿತು. ಕಾಗೆ ಇಲಿಯನ್ನು ತನ್ನ ಬೆನ್ನ ಮೇಲೆ ಕೂರಿಸಿಕೊಂಡಿತು ಮತ್ತು ಜಿಂಕೆಯ ಬಳಿ ಹಾರಿತು ಮತ್ತು ಆಮೆ ಅವುಗಳನ್ನು ಹಿಂಬಾಲಿಸಿತು. ಇಲಿ ತನ್ನ ಹಲ್ಲಿನಿಂದ ಬಲೆಯನ್ನು ತುಂಡು ಮಾಡಲು ಶುರು ಮಾಡಿತು. ಶೀಘ್ರದಲ್ಲೇ ಜಿಂಕೆ ಸ್ವತಂತ್ರವಾಯಿತು. ಕಾಗೆ ಮರದ ಮೇಲೆ ಹಾರಿತು. ಇಲಿ ಮರದ ಬುಡದಲ್ಲಿ ಮರೆಯಾಯಿತು. ಆದರೆ ಆಮೆಗೆ ಓಡಲು ಆಗಲಿಲ್ಲ. ಬೇಟೆಗಾರನು ಅದನ್ನು ಬಲೆಯಲ್ಲಿ ಕಟ್ಟಿದ. ಈಗ ಇನ್ನೊಬ್ಬ ಗೆಳೆಯ ಅಪಾಯದಲ್ಲಿದ್ದ. ಜಿಂಕೆ ಬೇಟೆಗಾರನ ದಾರಿಯಲ್ಲಿ ನಿಂತು ಅವನನ್ನು ಆಕರ್ಷಿಸಿತು. ಜಿಂಕೆಯನ್ನು ನೋಡಿದ ಕೂಡಲೇ ಅವನು ಬಲೆಯನ್ನು ಕೆಳಗೆ ಹಾಕಿದ ಮತ್ತು ಜಿಂಕೆಯನ್ನು ಹಿಡಿಯಲು ಓಡಿದ. ಇಷ್ಟು ಹೊತ್ತಿಗೆ ಇಲಿ ಚೀಲವನ್ನು ಕಡಿದು ಹಾಕಿ ಆಮೆಯನ್ನು ಕಾಪಾಡಿತ್ತು. ಜಿಂಕೆ ಬಹಳ ಜೋರಾಗಿ ಓಡಿ ತಪ್ಪಿಸಿಕೊಂಡಿತು. ಬೇಟೆಗಾರನು ಹಿಂತಿರುಗಿ ಬಂದು ನೋಡಿದ ಮತ್ತು ಚೀಲ ಬರಿದಾಗಿರುವುದನ್ನು ನೋಡಿದ. ಸ್ವಾಮಿ ನಿಷ್ಠ ಮುಂಗುಸಿ. ಒಮ್ಮೆ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ರೈತನು ತನ್ನ ಹೆಂಡತಿ ಮತ್ತು ಮುದ್ದಾದ ಮಗುವಿನೊಡನೆ ವಾಸಿಸುತ್ತಿದ್ದ. ಒಂದು ದಿನ ದಿನದ ಕೆಲಸ ಮುಗಿಸಿ ಮನೆಗೆ ಬರುವಾಗ ರೈತನು ಒಂದು ಸಣ್ಣ ಮುಂಗುಸಿಯ ಮರಿಯನ್ನು ಮನೆಗೆ ತಂದ. ಓ ಪ್ರಿಯೆ, ಈ ಮುಂಗುಸಿ ಮರಿ ನಮ್ಮ ಮಗುವಿನ ಪ್ರೀತಿಯ ಸಾಕುಪ್ರಾಣಿಯಾಗಿ ಬೆಳೆಯಬೇಕು. ಒಂದು ದಿನ ರೈತನ ಹೆಂಡತಿ ಪೇಟೆಗೆ ಹೋಗಬೇಕೆಂದುಕೊಂಡಳು. ಅವಳು ಮಗುವನ್ನು ತೊಟ್ಟಿಲಿನಲ್ಲಿ ಮಲಗಿಸಿದಳು. ದಯವಿಟ್ಟು ಮಗುವಿನ ಮೇಲೆ ಒಂದು ಕಣ್ಣಿಟ್ಟಿರಿ ಎಂದು ಹೇಳಿ ಪೇಟೆಗೆ ಹೊರಟು ಹೋದಳು. ಸ್ವಲ್ಪ ಹೊತ್ತಿನಲ್ಲೇ ಅವಳು ಮನೆಗೆ ಮರಳಿದಳು. ಅವಳು ಮುಂಗುಸಿಯ ಕಡೆ ನೋಡಿದಳು ಮತ್ತು ರಕ್ತ ರಕ್ತ ಎಂದು ಕೂಗಿಕೊಂಡಳು. ನೀನು ನನ್ನ ಮಗನನ್ನು ಕೊಂದು ಬಿಟ್ಟೆ. ಅವಳು ಪೂರಾ ಶಕ್ತಿ ಹಾಕಿ ಮುಂಗುಸಿಯನ್ನು ಕೋಲಿನಿಂದ ಹೊಡೆದಳು ಮತ್ತು ಮಗುವನ್ನು ನೋಡಲು ಮನೆಯೊಳಗೆ ರಭಸದಿಂದ ನುಗ್ಗಿದಳು. ಮಗು ಗಾಢ ನಿದ್ರೆಯಲ್ಲಿತ್ತು. ನೆಲದ ಮೇಲೆ ತುಂಡು ತುಂಡಾಗಿ ಕತ್ತರಿಸಿದ ಒಂದು ಹಾವು ಸತ್ತು ಬಿದ್ದಿತ್ತು. ಅವಳಿಗೆ ನಡೆದದ್ದು ಏನು ಎಂದು ಅರ್ಥವಾಯಿತು. ಅವಳು ಮುಂಗುಸಿಯ ಬಳಿಗೆ ಓಡಿ ಹೋದಳು. ನೀನು ಹೋರಾಡಿ ಹಾವನ್ನು ಸಾಯಿಸಿ ನನ್ನ ಮಗುವಿನ ಪ್ರಾಣ ಉಳಿಸಿರುವೆ ಎಂದಳು. ಆದರೆ ಅವಳು ಹೇಳಿದುದು ಮುಂಗುಸಿಗೆ ಕೇಳಿಸಲೇ ಇಲ್ಲ. ಅವಳು ಸತ್ತ ಮುಂಗುಸಿಯ ಮುಂದೆ ಅಳುತ್ತಾ ಕುಳಿತಳು. ಕೋತಿ ಮತ್ತು ಮೊಸಳೆ. ಒಂದಾನೊಂದು ಕಾಲದಲ್ಲಿ ಒಂದು ನದಿಯ ದಡದಲ್ಲಿದ್ದ ಒಂದು ಮಾವಿನ ಮರದ ಮೇಲೆ ಒಂದು ಕೋತಿ ವಾಸಿಸುತ್ತಿತ್ತು. ಒಂದು ದಿನ ಒಂದು ಮೊಸಳೆ ನೀರಿನಿಂದ ಹೊರಬಂದು ಅದಕ್ಕೆ ಬಹಳ ಹಸಿವೆಯಾಗಿದ್ದರಿಂದ ಕೆಲವು ಹಣ್ಣುಗಳನ್ನು ಕಿತ್ತು ಕೆಳಗೆ ಹಾಕಲು ಹೇಳಿತು. ಮೊಸಳೆ ಆನಂದದಿಂದ ಹಣ್ಣನ್ನು ತಿಂದಿತು ಮತ್ತು ಅದರ ಹೆಂಡತಿಗೆ ಹಣ್ಣಿನ ರುಚಿಯ ಬಗ್ಗೆ ಹೇಳಿತು. ಮೊಸಳೆಯ ಹೆಂಡತಿ ಆಸೆ ಬುರುಕಳಾಗಿತ್ತು. ಅವಳು ಹೀಗೆ ಯೋಚಿಸಿದಳು, ಮರದ ಹಣ್ಣು ಮಾತ್ರವೇ ಇಷ್ಟು ರುಚಿಯಾಗಿದ್ದರೆ ದಿನವೂ ಅದನ್ನೇ ತಿನ್ನುವ ಕೋತಿಯ ಹೃದಯ ಇನ್ನೆಷ್ಟು ರುಚಿಯಾಗಿರಬಹುದು. ಆದುದರಿಂದ ಅವಳು ತನ್ನ ಗಂಡನಿಗೆ ಕೋತಿಯ ಹೃದಯವನ್ನು ತಂದುಕೊಡಲು ಹೇಳಿದಳು. ಮೊಸಳೆಗೆ ಏನು ಮಾಡಲು ತೋಚಲಿಲ್ಲ. ಅದು ಕೋತಿಯ ಬಳಿ ಹೋಯಿತು ಮತ್ತು
ಹೀಗೆ ಹೇಳಿತು. ಏ ಗೆಳೆಯ, ನನ್ನ ಹೆಂಡತಿ ನಿನ್ನನ್ನು ನಮ್ಮ ಮನೆಗೆ ಔತಣಕ್ಕೆ ಕರೆದಿದ್ದಾಳೆ, ನೀನೇಕೆ ನನ್ನ ಜೊತೆ ಬರಬಾರದು? ಕೋತಿ ಅವನ ಆಹ್ವಾನವನ್ನು ಒಪ್ಪಿತು ಮತ್ತು ಅವನ ಬೆನ್ನಿನ ಮೇಲೆ ಕುಳಿತಿತು. ಅವರು ನದಿಯ ಮಧ್ಯದಲ್ಲಿದ್ದಾಗ ಮೊಸಳೆಗೆ ಇನ್ನು ಮುಂದೆ ಸತ್ಯವನ್ನು ಮರೆಮಾಚಲು ಸಾಧ್ಯವಾಗಲಿಲ್ಲ. ಕೋತಿ ಮೊಸಳೆಗೆ ಹೇಳಿತು, ಹೇ ಗೆಳೆಯ, ಇದನ್ನು ನೀನು ನನಗೆ ಮೊದಲೇ ಹೇಳಬೇಕಾಗಿತ್ತು. ನಾನು ನನ್ನ ಹೃದಯವನ್ನು ಮರದ ಕೊಂಬೆಯ ಮೇಲೆ ಇಟ್ಟು ಬಂದು ಬಿಟ್ಟಿದ್ದೇನೆ. ನೀನು ನನ್ನನ್ನು ಮತ್ತೆ ಮರಕ್ಕೆ ಕರೆದುಕೊಂಡು ಹೋದರೆ ನನ್ನ ಹೃದಯವನ್ನು ಕೊಡುತ್ತೇನೆ. ಅವೆರಡು ಮರಕ್ಕೆ ಮತ್ತೆ ಹಿಂದಿರುಗಿದವು. ಕೋತಿ ಮೊಸಳೆಯ ಬೆನ್ನಿನಿಂದ ಚಂಗನೆ ಹಾರಿತು. ಅದು ಮೊಸಳೆಗೆ ಹೇಳಿತು, ಗೆಳೆಯ, ಈಗ ನಿನ್ನ ದುಷ್ಟ ಹೆಂಡತಿಯ ಬಳಿಗೆ ಹೋಗಿ ಹೇಳು, ನಿನ್ನ ಗಂಡ ಪ್ರಪಂಚದಲ್ಲಿಯೇ ಅತಿ ಮೂರ್ಖನೆಂದು. ನೀತಿ ಅತಿ ಆಸೆಯನ್ನು ಪ್ರೋತ್ಸಾಹ. ದೋಣಿ. ಒಂದು ಕಪ್ಪೆ, ಒಂದು ಕೋಳಿ ಮರಿ, ಒಂದು ಇರುವೆ ಮತ್ತು ಒಂದು ಗುಬ್ಬಿ, ಇವುಗಳೆಲ್ಲವೂ ಒಂದು ವಿಹಾರಕ್ಕೆ ಹೊರಟವು. ಸ್ವಲ್ಪದರಲ್ಲೇ ಒಂದು ಹೊಳೆ ಅವರಿಗೆ ಎದುರಾಯಿತು. ಈಗ ನಾವು ಸ್ನಾನ ಮಾಡೋಣ ಎಂದು ಹೇಳಿ ಕಪ್ಪೆ ಚಂಗನೆ ನೀರಿಗೆ ಜಿಗಿಯಿತು. ಆದರೆ ನಮಗೆ ಈಜು ಬರುವುದಿಲ್ಲ ಎಂದು ಕೋಳಿ ಮರಿ, ಇಲಿ, ಇರುವೆ ಮತ್ತು ಗುಬ್ಬಿ ಹೇಳಿದವು. ಅವರೆಲ್ಲರಿಗೂ ಅವಮಾನವೆನಿಸಿತು. ಅವು ಇದಕ್ಕೆ ಪ್ರತಿಯಾಗಿ ಏನಾದರೂ ಮಾಡಬೇಕೆಂದುಕೊಂಡವು. ಕೋಳಿ ಮರಿ ಓಡಿ ಹೋಗಿ ಒಂದು ಎಲೆಯೊಡನೆ ಬಂದಿತು. ಇಲಿ ಒಂದು ಬಾದಾಮಿ ಚಿಪ್ಪು ತಂದಿತು. ಇರುವೆ ಒಂದು ಹುಲ್ಲು ಕಡ್ಡಿ ತಂದಿತು ಮತ್ತು ಗುಬ್ಬಿ ಒಂದು ಉದ್ದವಾದ ಕಪ್ಪು ದಾರವನ್ನು ತಂದಿತು. ಕೆಲವೇ ಕ್ಷಣಗಳಲ್ಲಿ ಅವು ಒಂದು ಸುಂದರ ದೋಣಿಯನ್ನು ತಯಾರಿಸಿದವು. ಅವು ಅದನ್ನು ನೀರಿಗೆ ದೂಡಿ ಅದರಲ್ಲಿ ಕುಳಿತು ಪ್ರಯಾಣ ಬೆಳೆಸಿದವು. ಕಪ್ಪೆ ನೀರಿನಿಂದ ತಲೆಯೆತ್ತಿ ಇತರರನ್ನು ಹಾಸ್ಯ ಮಾಡಲು ನೋಡಿತು. ಆದರೆ ದೋಣಿ ಬಹಳ ದೂರ ಹೋಗಿಬಿಟ್ಟಿತು. ನೀತಿ ಯಾರನ್ನೂ ಕಡೆಗಾಣಿ. ಮೂರು ಮೀನುಗಳು. ಒಂದಾನೊಂದು ಕಾಲದಲ್ಲಿ ಒಂದು ಕೊಳದಲ್ಲಿ ಮೂರು ದೊಡ್ಡ ಮೀನುಗಳು ವಾಸಿಸುತ್ತಿದ್ದವು. ಅವುಗಳ ಪೈಕಿ ಒಂದು ಮೀನು ಬಹಳ ಬುದ್ಧಿವಂತನಾಗಿತ್ತು. ಇನ್ನೊಂದು ಮೀನು ಜಾಣ ಮತ್ತು ಗಟ್ಟಿಗನಾಗಿತ್ತು. ಮೂರನೆಯ ಮೀನು ಬರೀ ವಿಧಿಯನ್ನು ನಂಬಿ ಕುಳಿತುಕೊಳ್ಳುವ ಮೀನಾಗಿತ್ತು. ಒಂದು ದಿನ ಬುದ್ಧಿವಂತ ಮೀನು ಒಬ್ಬ ಮೀನುಗಾರನು ಹೀಗೆ ಹೇಳುತ್ತಿದ್ದುದನ್ನು ಕೇಳಿತು. ಹೇ, ಈ ಕೊಳದಲ್ಲಿ ತುಂಬಾ ಒಳ್ಳೆಯ ಮೀನುಗಳಿವೆ, ನಾವು ನಾಳೆ ಇಲ್ಲಿ ಮೀನು ಹಿಡಿಯೋಣ. ಇದನ್ನು ಕೇಳಿ ಬುದ್ಧಿವಂತ ಮೀನು ಇತರ ಎರಡು ಮೀನುಗಳ ಬಳಿಗೆ ಹೋಯಿತು. ಅದು ಕೇಳಿದುದನ್ನು ಹೇಳಿತು. ಅದು ಅವರಿಗೆ ಕೂಡಲೇ ಆ ಕೊಳವನ್ನು ಬಿಟ್ಟು ಹೋಗಲು ಬುದ್ಧಿ ಹೇಳಿತು. ಜಾಣ ಮೀನು ಕೊಳವನ್ನು ಬಿಟ್ಟು ಹೋಗಲು ಸಿದ್ಧವಿರಲಿಲ್ಲ. ಮೀನುಗಾರರು ಬರಲಿ, ನಾನು ಏನಾದರೂ ಉಪಾಯ ಮಾಡಿ ತಪ್ಪಿಸಿಕೊಳ್ಳುತ್ತೇನೆ. ಮೂರನೆಯ ಮೀನು ಹೇಳಿತು, ನಾನು ಹುಟ್ಟಿದ ಈ ಜಾಗವನ್ನು ಬಿಟ್ಟು ಹೋಗುವುದಿಲ್ಲ, ಏನಾದರೂ ಆಗಲಿ ಅದು ನನ್ನ ವಿಧಿ. ಬುದ್ಧಿವಂತ ಮೀನು ಕೂಡಲೇ ಆ ಕೊಳ ಬಿಟ್ಟು ಹೋಯಿತು. ಮರುದಿನ ಮೊದಲೇ ನಿರ್ಧರಿಸಿದಂತೆ ಮೀನುಗಾರರು ಬಂದರು ಮತ್ತು ತಮ್ಮ ಬಲೆ ಬೀಸಿದರು. ಜಾಣ ಮೀನು ಸತ್ತು ಹೋದಂತೆ ನಟಿಸಿತು. ಆದುದರಿಂದ ಮೀನುಗಾರರು ಅದನ್ನು ನೀರಿಗೆ ಬಿಸಾಡಿದರು. ವಿಧಿಯನ್ನೇ ನಂಬಿದ ಮೂರನೆಯ ಮೀನು ಜೀವಕ್ಕಾಗಿ ಮೇಲೆ ಕೆಳಗೆ ಕುಣಿಯುತ್ತಿತ್ತು. ಮೀನುಗಾರರ ಪೈಕಿ ಒಬ್ಬ ಅದನ್ನು ಕತ್ತಿಯಿಂದ ಕೊಚ್ಚಿ ಸಾಯಿಸಿಬಿಟ್ಟ. ಆಮೆ ಮತ್ತು ಎರಡು ಬಾತುಕೋಳಿಗಳು. ಒಂದಾನೊಂದು ಕಾಲದಲ್ಲಿ ಒಂದು ಆಮೆ ಮತ್ತು ಎರಡು ಬಾತುಕೋಳಿಗಳು ವಾಸಿಸುತ್ತಿದ್ದವು. ಆದರೆ ಒಮ್ಮೆ ಬಹಳ ಕಾಲದವರೆಗೆ ಆ ದೇಶದಲ್ಲಿ ಮಳೆಯೇ ಬೀಳಲಿಲ್ಲ. ಹಕ್ಕಿಗಳು ಸುರಕ್ಷಿತ ಸ್ಥಳಗಳನ್ನು ಹುಡುಕಿಕೊಂಡು ಹಾರಿ ಹೋಗುತ್ತಿದ್ದವು. ಈ ಎರಡೂ ಬಾತುಕೋಳಿಗಳು ದೇಶ ಬಿಟ್ಟು ದೂರ ಹೋಗಲು ನಿರ್ಧರಿಸಿದವು. ಅವು ಆಮೆಗೆ ದೇಶ ಬಿಟ್ಟು ಹೋಗುವ ತಮ್ಮ ನಿರ್ಧಾರವನ್ನು ತಿಳಿಸಿದವು. ನೀವು ನನಗೆ ಏಕೆ ಬೀಳುಕೊಡುಗೆ ಹೇಳುತ್ತೀರಿ? ನಾನು ನಿಮ್ಮ ಸ್ನೇಹಿತನಲ್ಲವೇ? ನೀವು ನನಗೆ ಸಹಾಯ ಮಾಡುವುದಿಲ್ಲವೇ? ನಾವು ನಿನಗೆ ಹೇಗೆ ಸಹಾಯ ಮಾಡಬಲ್ಲೆವು? ಒಂದು ಉದ್ದವಾದ ಕೋಲು ತನ್ನಿರಿ, ನೀವು ಅದನ್ನು ನಿಮ್ಮ ಕೊಕ್ಕಿನಿಂದ ಎರಡು ತುದಿಗಳಲ್ಲಿ ಕಚ್ಚಿ ಹಿಡಿದುಕೊಳ್ಳಿ. ನಾನು ಕೋಲಿನ ಮಧ್ಯಭಾಗವನ್ನು ನನ್ನ ಬಾಯಿಯಿಂದ ಗಟ್ಟಿಯಾಗಿ ಕಚ್ಚಿ ಹಿಡಿಯುತ್ತೇನೆ. ನಂತರ ನಾವೆಲ್ಲರೂ ಇಲ್ಲಿಂದ ಹಾರಿ ಹೋಗಬಹುದು. ಬಾತುಗಳು ಈ ಉಪಾಯಕ್ಕೆ ಒಪ್ಪಿದವು. ದಾರಿಯಲ್ಲಿ ಒಂದು ಮಾತು ಆಡಬೇಡ ಅಥವಾ ನಿನ್ನ ಬಾಯಿ ತೆರೆಯಬೇಡ.
ನಾನು ಅಂತಹ ಮೂರ್ಖ ಕೆಲಸ ಮಾಡುವುದಿಲ್ಲ. ಅವು ಪ್ರಯಾಣ ಆರಂಭಿಸಿದವು. ಅವು ಮೇಲೆ ಮೇಲೆ ಹೋದವು. ಅವು ಹೊಲಗಳ ಮೇಲೆ, ಬೆಟ್ಟಗಳ ಮೇಲೆ ಮತ್ತು ಕೊನೆಗೆ ಒಂದು ಪಟ್ಟಣದ ಮೇಲೆ ಹಾರಿದವು. ಈ ವಿಚಿತ್ರ ದೃಶ್ಯವನ್ನು ನೋಡಿ ಪಟ್ಟಣದ ಜನರು ಕೇಕೆ ಹಾಕಲು ಪ್ರಾರಂಭಿಸಿದರು. ಇದನ್ನು ನೋಡಿ ಆಮೆಗೆ ಜನರ ಕೂಗು ಹಿಡಿಸಲಿಲ್ಲ. ಅದು ಅವರಿಗೆ ಬೈಯಲು ಬಾಯಿ ತೆರೆಯಿತು. ಅದಕ್ಕೆ ಕೋಲಿನ ಹಿಡಿತ ತಪ್ಪಿ ಕೆಳಗೆ ಬಿತ್ತು ಮತ್ತು ಸತ್ತು ಹೋಯಿತು. ನೀತಿ, ಮೂರ್ಖ ಅಹಂಕಾರ ನಾಶಕ್ಕೆ ಬುದ್ಧಿವಂತ ಮುದಿ ಹಕ್ಕಿ. ದಟ್ಟವಾದ ಕಾಡಿನಲ್ಲಿ ಒಂದು ಅತ್ಯಂತ ಎತ್ತರವಾದ ಮರ ಇತ್ತು. ಒಂದು ಪಾರಿವಾಳಗಳ ಹಿಂಡು ಆ ಮರದ ಮೇಲೆ ಮನೆ ಮಾಡಿಕೊಂಡಿದ್ದವು. ಆ ಪಾರಿವಾಳಗಳ ಪೈಕಿ ಒಂದು ಬುದ್ಧಿವಂತ ಮುದಿ ಹಕ್ಕಿಯಾಗಿತ್ತು. ಅದು ಇತರ ಹಕ್ಕಿಗಳಿಗೆ ಹೇಳಿತು, ಪ್ರಿಯ ಗೆಳೆಯರೇ, ಮರದ ಬುಡದಲ್ಲಿ ಒಂದು ಸಣ್ಣ ಬಳ್ಳಿ ಬೆಳೆಯುತ್ತಿರುವುದನ್ನು ನೀವು ನೋಡಿದಿರಾ? ನಾವು ಅದನ್ನು ಕಿತ್ತು ಹಾಕೋಣ, ಇಲ್ಲದಿದ್ದರೆ ಅದು ನಮಗೆ ಅಪಾಯಕಾರಿಯಾಗಬಹುದು. ಅದನ್ನು ಹಿಡಿದು ಯಾರು ಬೇಕಾದರೂ ಸುಲಭವಾಗಿ ಮರ ಹತ್ತಿ ಬಿಡಬಹುದು. ಎಲ್ಲಾ ಹಕ್ಕಿಗಳು ಇದಕ್ಕೆ ಒಪ್ಪಲಿಲ್ಲ. ಶೀಘ್ರದಲ್ಲೇ ಬಳ್ಳಿ ದಪ್ಪವಾಗಿ ಮತ್ತು ಬಲಯುತವಾಗಿ ಬೆಳೆದು ಮರದ ಸುತ್ತ ಸುತ್ತಿಕೊಂಡಿತು. ಒಂದು ದಿನ ಬೆಳಿಗ್ಗೆ ಹಕ್ಕಿಗಳು ಆಹಾರಕ್ಕಾಗಿ ಹೊರಗೆ ಹೋಗಿದ್ದಾಗ ಒಬ್ಬ ಬೇಟೆಗಾರ ಬಂದ ಮತ್ತು ಪಾರಿವಾಳಗಳನ್ನು ಹಿಡಿಯಲು ತನ್ನ ಬಲೆ ಹರಡಿದ. ಸಂಜೆಯಾಗುತ್ತಿದ್ದಂತೆ ಪಾರಿವಾಳಗಳು ಮನೆಗೆ ಹಿಂದಿರುಗಿದವು. ಎಲ್ಲವೂ ಬಲೆಯಲ್ಲಿ ಸಿಕ್ಕಿಕೊಂಡು ಬಿಟ್ಟವು. ಅವು ಸಹಾಯಕ್ಕಾಗಿ ಬುದ್ಧಿವಂತ ಮುದಿ ಪಾರಿವಾಳದ ಸಲಹೆ ಕೋರಿದವು. ಮುದಿ ಹಕ್ಕಿ ಹೇಳಿತು, ಪ್ರಿಯ ಗೆಳೆಯರೇ, ನಾಳೆ ಬೆಳಿಗ್ಗೆ ಬೇಟೆಗಾರನು ಬಂದು ನಮ್ಮನ್ನು ತೆಗೆದುಕೊಂಡು ಹೋಗುತ್ತಾನೆ. ಬೇಟೆಗಾರನು ಸತ್ತ ಹಕ್ಕಿಗಳನ್ನು ಏನು ಮಾಡುವುದಿಲ್ಲ, ಅವನು ತೆಗೆದು ಎಸೆದು ಬಿಡುತ್ತಾನೆ. ಅವನು ನಮ್ಮ ಪೈಕಿ ಕೊನೆಯವನನ್ನು ಎಸೆದ ನಂತರ ನಾವೆಲ್ಲ ಹಾರಿಬಿಡೋಣ. ಮರುದಿನ ಬೇಟೆಗಾರನು ಬಂದಾಗ ಎಲ್ಲಾ ಹಕ್ಕಿಗಳು ಬುದ್ಧಿವಂತ ಹಕ್ಕಿ ಹೇಳಿದ ಹಾಗೆಯೇ ಮಾಡಿದವು ಮತ್ತು ಸಂತೋಷದಿಂದ ಹಾರಿ ಹೋದವು.